ನಮಸ್ತೆ, ನೀವು ನೋಡ್ತಿದ್ರೆ ಅಶ್ವವೇಗ ನ್ಯೂಸ್. ನಾನು ಆರ್ಯನ್. ಬಿಪಿಎಲ್ ಕುಟುಂಬಕ್ಕೆ ವರ್ಷದ ಗಣೇಶ ಚತುರ್ಥಿ, ಯುಗಾದಿ, ದೀಪಾವಳಿ ಹಬ್ಬಕ್ಕೆ 100 ಉಚಿತ ಸಿಲಿಂಡರ್. ಪಾಲ್ಕೆ ವಾರ್ಡ್ಗಳಲ್ಲಿ ಶುಚಿ ಆರೋಗ್ಯಕರ ಅಟಲ್ ಆಹಾರ ಕೇಂದ್ರ. ಬಿಪಿಎಲ್ ಕುಟುಂಬಗಳಿಗೆ ನಿತ್ಯ 10 ಲೀಟರ್ ಹಾಲು, ತಿಂಗಳಿಗೆ 5 ಕೆಜಿ ಸಿರಿಧಾನ್ಯ ಕಿಟ್. ಕರ್ನಾಟಕದಲ್ಲಿ ಏಕರೂಪ ನಾಗರಿಕತೆ ಸಂಹಿತೆ ಜಾರಿ, ವಸತಿ ರೈತರಿಗೆ 10 ಲಕ್ಷ ಮನೆ ಸೈಟ್ ಹಂಚಿಕೆ. ಓಬವ್ವ ನಿಧಿ, ಎಸ್ಸಿ ಎಸ್ಟಿ ಮಹಿಳೆಯರಿಗೆ 10,000 ಎಫ್ಡಿ ಠೇವಣಿ. ಅಪಾರ್ಟ್ಮೆಂಟ್ ಮಾಲೀಕತ್ವ ಕಾಯ್ದೆ ತಿದ್ದುಪಡಿ. ವಿಶ್ವೇಶ್ವರಯ್ಯ ವಿದ್ಯಾ ಯೋಜನೆ, ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ. ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ. ಐಎಎಸ್ ಕೆಎಎಸ್ ಬ್ಯಾಂಕಿಂಗ್ ತರಬೇತಿಗೆ ಆರ್ಥಿಕ ನೆರವು. ಪ್ರತಿ ವಾರ್ಡ್ಗೆ ನಮ್ಮ ಕ್ಲಿನಿಕ್. ಹಿರಿಯ ನಾಗರಿಕರಿಗೆ ವಾರ್ಷಿಕ ಆರೋಗ್ಯ ತಪಾಸಣೆ. ಬೆಂಗಳೂರು ಡಿಜಿಟಲ್ ನಗರ ಯೋಜನೆ ಚಾಲನೆ. ಬೆಂಗಳೂರು ಇವಿ ನಗರ ಮಾಡುವ ಗುರಿ. ಇವಿ ವಾಹನಗಳಿಗೆ ಉತ್ತೇಜನ. 30,000 ಕೋಟಿ ಕೃಷಿ ನಿಧಿ. ಪ್ರವಾಸೋದ್ಯಮಕ್ಕೆ 1,500 ಕೋಟಿ. ಬೆಂಗಳೂರು ವರೆಗೆ 10 ಲಕ್ಷ ಯುವಜನರಿಗೆ ಉದ್ಯೋಗ ಸೃಷ್ಟಿ. ಈ ಎಲ್ಲ ಪಕ್ಷಗಳು ಪೈಪೋಟಿಗೆ ಬಿದ್ದು ಚುನಾವಣೆಯ ಮುಂಚೆ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುತ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ನಂತರ ಎಷ್ಟು ಆಶ್ವಾಸನೆಗಳನ್ನು ನೆರವೇರಿಸುತ್ತಾರೆ ಎನ್ನುವುದು ಇನ್ನು 5 ವರ್ಷ ಕಾದು ನೋಡಬೇಕಾಗಿದೆ. ನೀವು ನೋಡ್ತಿದ್ದೀರಾ ಅಶ್ವವೇಗ. ನಮಸ್ತೆ.